अय्यो तंदे भारतेश्वर ನಾವು ಯಾವ ಜನ್ಮದಲ್ಲಿ ನಿನಗೆ ಅನ್ಯಾಯ ಮಾಡಿದೆವು ಒಡ ಹುಟ್ಟಿದ ತಮ್ಮನಿಂದಲೇ ನಮ್ಮನ್ನು ಜೈಲಿಗೆ ಕಳಿಸೋತಿ ಮಾರ್ವಿಯಪ್ಪ ಈ ಸಮಾಜದಲ್ಲಿ ಸತ್ಯವಂತರಿಗೆ ನ್ಯಾಯವಂತರಿಗೆ ಎಳ್ಳು ಕಾಳಷ್ಟು ಬೆಲೆ ಇಲ್ಲ ಅಂದ ಮೇಲೆ ನಾವು ಇದ್ದು ಸತ್ತಂತೆ ಸುಲಹಾಯಿ ಇದ್ದು ಸತ್ತಂತೆ ನಾವು ಬದುಕಿ ಜಯಿಸಬೇಕು ಅಂತ ಹಿರಿಯರ ಮಾತು ಕೇಳಿಲ್ವೇನ್ರಿ ನಾವು ಅಂದಾಗ ನಾವು ಬದುಕಬೇಕು ಅಂತ ಪಾಪಿಗಳ ವಿರುದ್ಧ ಹೋರಾಡಬೇಕು ಆ ಎಂಎಲ್ಎ ವಿರುದ್ಧ ಹೋರಾಡೋದನ್ನ ನೀವು ನಿಲ್ಲಿಸಬೇಡಿ ಸ್ವಾಮಿ ನೀವು ನಿಲ್ಲಿಸಬೇಡಿ ಶೀಲ ನನ್ನ ಹೋರಾಟದ ಮುಂದೆ ಎಚ್ಚರಿಕೆಯನ್ನು ತೆಗೆದುಕೊಂಡು ಆ ದೇವೇಂದ್ರ ನನ್ನ ತಮ್ಮನಿಂದಲೇ ಬಂಗಾರ ಕತಾಪೋಹದ ಒರೆಸಿ ಜೈಲಿಗೆ ಕಳಿಸಿದ ಅಂದ ಮೇಲೆ ಇನ್ನು ನಾನು ಯಾವ ಮುಖ ಇಟ್ಟುಕೊಂಡು ಹೋರಾಟ ಮಾಡಲಿಸಿಲ್ಲ ಹೋರಾಟ ಮಾಡಿ ಈ ಸಮಾಜದಲ್ಲಷ್ಟೇ ಅಲ್ಲ ಸರ್ಕಾರದಲ್ಲೂ ಕೆಟ್ಟ ಹುಳುಗಳು ಜಾಸ್ತಿ ಆಗಿದ್ದಾವೆ ಅಂತ ಪಾಪಿಗಳಿಗೆ ನೀವು ಕೈಯಲ್ಲಿ ಪರಶುರಾಮನಂತೆ ಕೊಡ್ಲಿ ಹಿಡಿದು ಬಡವ ಬೀಸಿದ ಕೊಡ್ಲಿಯನ್ನ ಹಿಡಿದುಕೊಂಡು ಅಂತ ಪಾಪಿಗಳ ರುಂಡಾಡವನ್ನ ನೀವು ಚೆಂಡಾಡ್ಲಿಬೇಕು ರುಂಡವನ್ನ ಚೆಂಡಾಡ್ಲಿ ಹೌದು ತಮ್ಮ ಸೀಲ ಹೇಳುವುದು ಸತ್ಯವಿದೆ ರೈತ ಜನತೆಯ ಮೇಲೆ ನಾಯಿ ಎಂದು ದುರಂಕಾರ ತೋರಿಸುವ ಪಾಪಾತ್ಮರು ಯಾರೇ ಇರಲಿ ಈ ಬಡವ ಬೀಸಿದ ಕೊಟ್ಲಿಯಿಂದ ಆ ದುಷ್ಟರ ಸಂಹಾರ ಮಾಡಿದಾಗಲೇ ರೈತನ ಮಗ ನೆಮ್ಮದಿಯಿಂದ ಬದುಕುವುದು ಮೈಲರಿ ನಾವಿನ್ ಮುಂದೆ ಸುಮ್ಮನೆ ಕೈ ಕಟ್ಟಿಕೊಂಡು ಕುಳಿತುಕೊಂಡರೆ ಆ ದೇವೇಂದ್ರ ಆರ್ಭಟ ಮುಗುಲು ಮುಟ್ಟುತ್ತಿದೆ ಮೈಲರಿ ನನ್ನ ಕಾನೂನಿನಿಂದ ಅವನಿಗೆ ಶಿಕ್ಷೆ ಕೊಡಿಸಬೇಕಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಮೇಲಿನ ಅಧಿಕಾರಿಗಳಿಗೆ ಹಣ ಎಸೆದಿದ್ದಾರೆ ಆದ್ದರಿಂದ ಅವನ ಮೇಲೆ ನಾನು ಹೋರಾಟ ಮಾಡಲು ಮುನ್ನುಗ್ಗಿದರೆ ನಮ್ಮ ಮೇಲಿನ ಅಧಿಕಾರಿಗಳು ಗ್ರೀನ್ ಸಿಗ್ನಲ್ ಕೊಡೋದಲ್ಲ ಮೈಲರಿ ಆ ದೇವೇಂದ್ರಂಬ ಕಿರಾತಕ ಈ ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಬಹಳ ಅನ್ಯಾಯ ಮಾಡಿದ್ದಾನೆ ಮುಗ್ಧ ರೈತಾಪಿಗೆ ಅನ್ಯಾಯ ಮಾಡಿದ ಕುಕ್ಕರ್ಮಿಗೆ ನೀನು ವಿಕರ್ಮಿಯಾಗಿ ಅವನು ಸಕ್ಕುಳಿಸಲು ಇವರ ಕೋಟಿ ಅವರು ಸರ್ ನಿಮ್ಮ ಡಿಪಾರ್ಟ್ಮೆಂಟ್ ಸಹಾಯ ನನಗೆ ಬೇಕಾಗಿಲ್ಲ ಸರ್ ಆ ಪಾಪಿಗಳ ರಕ್ಷಣೆ ಮಾಡಲು ಅವನ ಸರ್ಕಾರ ಬಂದರೆ ಸರಿ ಇಲ್ಲ ಆ ಶಿವನ ತೆರೆಗಿಳಿದು ಬಂದರೆ ಸರಿ ಆ ಪಾಪಿಗಳು ವಿಧಾನಸೌಧದಲ್ಲಿ ಹಚ್ಚಿದ ಕರ್ಮ ದೀಪವನ್ನು ನಾಶ ಮಾಡಿ ಧರ್ಮ ಎಂಬ ರೈತನ ಹಸಿರ ದೀಪ ಹಚ್ಚ ಹಚ್ಚುತ್ತೇನೆ ಸರ್ ಹಚ್ಚ ಹಚ್ಚುತ್ತೇನೆ ಮೈಲಾರಿ ಮಹಾತ್ಮ ಗಾಂಧೀಜಿ ನಮ್ಮ ದೇಶಕ್ಕೆ ಬ್ರಿಟಿಷರನ್ನು ಓಡಿಸಲು ಹಳ್ಳಿ ಹಳ್ಳಿಗೆ ಪಾದಯಾತ್ರೆ ಮಾಡಿ ಮುಕ್ತ ಯುವಕರನ್ನು ಹುರಿದುಂಬಿಸಿ ಕೆಂಪು ಮೋದಿಯವರನ್ನು ಯಾರಿಗೆ ಬಗ್ಗದೆ ದೇಶ ಬಿಟ್ಟು ಓಡಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತೆ ಇಂದಿನಿಂದ ನೀವು ಹಳ್ಳಿ ಹಳ್ಳಿಗೆ ಪಾದಯಾತ್ರೆ ಮಾಡಿ ಮುಕ್ತ ರೈತರನ್ನು ಒಗ್ಗೂಡಿಸಿಕೊಂಡು ಒಕ್ಕಲಿಗ ರೈತನ ಹೆಸರು ಕಾಂತಿಯ ಸರದಾರ ಒಕ್ಕಲಿಗ ಒಕ್ಕದಿದ್ದರೆ ಬೆಟ್ಟುವಲ್ಲಿ ಜಗವಲ್ಲ ಎನ್ನುವುದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ರಾಜ್ಯದ ಮುಖ್ಯಮಂತ್ರಿಯೇ ರೈತನ ಮಗ ಆಗುವವರೆಗೂ ನಿನ್ನ ಹೋರಾಟ ನಿಲ್ಲಿಸಬೇಡ ನಿನಗೆ ಬೇಕಾದ ಸಹಾಯ ಸಹಕಾರ ನಾವು ಕೊಡುತ್ತೇವೆ ಹೌದು ಮೈಲರಿ ಅನ್ಯಾಯವನ್ನು ಅನ್ಯಾಯದಿಂದಲೇ ಮೆಟ್ಟಿ ಸಿಳಿದಾಗಲೇ ಮತ್ತೊಬ್ಬ ಬದುಕಲು ಸಾಧ್ಯ ಆ ತಾಯಿ ಗಂಡ ದೇವೇಂದ್ರ ಮತ್ತು ಅವರ ಸಹಚರನ್ನು ರುಂಡ ಬಡವ ಬೀಸಿದ ಕೊಡ್ಲಿಗೆ ಅವಧಿ ಆಗಲೇಬೇಕು ಸರ್ ಆ ಪಾಪಿಗಳ ರಕ್ಷಣೆ ಮಾಡಲು ಅವನ ಸರ್ಕಾರ ಬಂದರೂ ಸರಿ ಇಲ್ಲ ಆ ದೇವರು ಬಂದ್ರು ಸರಿ ಇನ್ನು ಮುಂದೆ ಆ ಬಡ್ಡಿ ನನ್ನ ಮಕ್ಕಳು ಈ ಬಡ ಬೀಸೋ ಕೊಳದಿಂದ ತಪ್ಪಿಸಿಕೊಂಡು ಹೋಗಲು ಸಾಧ್ಯವೇ ಇಲ್ಲ ಇದು ಆ ದೇವರ ನಗು ಸತ್ಯ ಸರ್ ಮೈಲಾರಿ ಈ ನಿನ್ನ ಹೋರಾಟಕ್ಕೆ
ನಾನು ಕೃಷ್ಣನಂತೆ ಸಪೋರ್ಟ್ ಮಾಡುತ್ತೇನೆ ನೀನು ಅರ್ಜುನನಂತೆ ನನ್ನ ಅಸ್ತ್ರ ಎಂಬ ಕೊಡ್ಲಿಂದ ಅವರ ರುಂಡವನ್ನು ಕತ್ತರಿಸಿ ಹಾಕು ಸರ್ ನನಗೆ ನಿಮ್ಮ ಡಿಪಾರ್ಟ್ಮೆಂಟ್ ಸಹಾಯ ಬೇಕಾಗಿದೆ ಸರ್ ದೇವರಂತ ನನ್ನ ಅಣ್ಣನ ಆಶೀರ್ವಾದ ಹಾಗೂ ನಿಮ್ಮ ಸಹಕಾರ ಬಂದಿದ್ದರೆ ಸಾಕು ಆ ಸೂಳೆ ಮಕ್ಕಳ ಹಣೆ ಬರವನೆ ಈ ಗಂಡುಗಳನ್ನ ಬಿಚ್ಚಿ ರೈತನ ಬದುಕನ ಹಸುರನ್ನಾಗಿ ಮಾಡುವುದೇ ನನ್ನ ಉದ್ದೇಶ ದೇವೇಂದ್ರ ನಮ್ಮ ಮನೆತನದ ಮೇಲೆ ಬೀಸಿದ ಗಾಳಿ ಅಂತಿಂತದಲ್ಲ ಬಂಗಾರದಂತ ನನ್ನ ಹೆಂಡತಿ ಸೀಲವನ್ನೇ ಹಾಳ ಮಾಡಿ ನನಗೆ ಬೆಲ್ಲದಂತ ಮಾತು ಹೇಳಿ ನನ್ನನ್ನು ನೆಂಬಿಸಿ ನನ್ನ ಅರ್ಧ ಆಸೆಯನ್ನು ತನ್ನವಂತೆ ಮಾಡಿಕೊಂಡಲ್ಲ ಯ ವಂಶಕವನು ಅಷ್ಟೇ ಅಲ್ಲ ಸಾಗರ ತಲೆಯಲ್ಲಿ ಇಲ್ಲ ಸಲ್ಲದ ಪುಂಗಿಯ ನಾದ ಓದಿ ಅವನಿಂದಲೇ ನಮ್ಮ ಬಂಗಾರದ ಸಂಸಾರವನ್ನು ಛಿದ್ರ ಛಿದ್ರ ಮಾಡಿದ ನಯ ವಂಶಕವನು ಅವನ ಮರ್ತಲು ಇಳಿಸಲು ಮೈಲಾರ ಲಿಂಗನ ಅವತರ ತಾಳಿ ಕೈಯಲ್ಲಿ ಕಾಂತಿಯಾದ ಸಂಗೀತವಾದ ಅಸ್ತ್ರವನ್ನು ಹಿಡಿದುಕೊಂಡು ಅವನ ಕತ್ತ ಕತ್ತರಿಸಲೇಬೇಕು ತಿಳಿಯುತ್ತೆ ಮೈಲಾರಿ ಹಿಂದಿದ್ದೆಲ್ಲವನ್ನ ಮರೆತು ರಾಮು ಹೇಳಿದಂತೆ ಮಾಡಲೇಬೇಕು ತಿಳಿಯುತ್ತೆ ಅಣ್ಣ ಹಾಗೂ ನಿಮ್ಮ ಸಹಾಯಕಾರದೊಂದಿಗೆ ಇವತ್ತಿನ ನಾನು ಆ ಬಂಡ ಪುಂಡರ ಮಾಲಿಗೆ ಪಿಂಡ ಒಲೆಯಾಗಿ ಅವ ರುಂಡವರ ಚಂಡಲು ಸಿದ್ಧನಾಗಿದ್ದೇನೆ ಸರ್ ಸಿದ್ಧನಾಗಿದ್ದೇನೆ